ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತೊಗರಿಬೇಳೆ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಇದು ದೋಸೆ ಇಡ್ಲಿ ಮತ್ತು ಮುದ್ದೆ ಅನ್ನೂ ಕೂಡ ಸೂಪರಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ಕೊಡ್ತೀನಿ ಚಟ್ನಿಗೆ ಬೇಕಾಗಿರುವಂಥ ಪದಾರ್ಥಗಳು ತೊಗರಿಬೇಳೆ ಮತ್ತು ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಈಗ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಇದೆಲ್ಲ ಉರಿದಿದ್ದಾದಮೇಲೆ ಒಗ್ಗರಣೆ ಕೂಡ ಅದೇ ಎಣ್ಣೆನೇ ಸಾಕಾಗುತ್ತೆ ಮೊದಲಿಗೆ ತೊಗರಿಬೇಳೆ ಹಾಕಬೇಕು ಇದು ಕೆಂಪಗಾಗೋ ತನಕ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಉರಿಬೇಕು ನಮಗೆ ಗಮ್ ಅಂತ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಇದನ್ನು ಉರಿಬೇಕು ಐ ಫ್ಲೇಮ್ ಇಟ್ಕೊಂಡೆ ಹುರಿದ್ರೆ ಬೇಗನೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಣ್ಣ ಬಂದಾಗ ಈಗ ಇದಕ್ಕೆ ಜೀರಿಗೆ ಹಾಕ್ತೀನಿ ಜೀರಿಗೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಚಟ್ಪಟ ಅಂದಾಗ ಅದರ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಚಟ್ನಿಗೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆ ತೊಗರಿಬೇಳೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸೇರಿ ಗಮ್ಮಂತ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಉರಿಬೇಕಿದ್ದಾನ ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಸೇರಿಸಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿಗೆ ಮಾಡಿ ಹೊರ್ಗಡೆ ಕೂಡ ಇಟ್ಕೊಳ್ಬೋದು ಎರಡು ಮೂರು ದಿವಸ ಆದರೂ ಕೂಡ ಏನು ಕೆಡೋದಿಲ್ಲ ಇದು ಫ್ರಿಜ್ಜಲ್ಲಿ ಇಟ್ಟರೆ ಅಂದರೆ ಹದಿನೈದು ದಿವಸ ತನಕ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಉರಿಬೇಕು ಈಗ ಇದೆಲ್ಲ ಎಣ್ಣೆಯಲ್ಲಿ ಹುರಿದಿದ್ದಾಗಿದೆ ಈಗ ಒಲೆ ಆರಿಸ್ಬೇಕು ನೋಡಿ ಒಲೆ ಆರಿಸಿದ್ಮೇಲೆ ಈಗ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಿ ಆ ಬಿಸಿಯಲ್ಲಿನೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಆ ಬಿಸಿಯಲ್ಲಿನೇ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಈ ಉಪ್ಪು ನಾವು ನೋಡಿಕೊಂಡು ಹಾಕಬೇಕು ಸ್ವಲ್ಪನೇ ಹಾಕಬೇಕು ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ನಾವು ರುಬ್ಬಿದಾದಮೇಲೆ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಸೇರಿಸ್ಕೊಬೋದು ಕಮ್ಮಿ ಇದ್ದರೆ ಈಗ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ತಗೊಳ್ತೀನಿ ಪ್ಲೇಟಿಗೆ ತಗೊಳ್ಳೋದ್ರಿಂದ ಬೇಗ ತಣ್ಣಗಾಗುತ್ತೆ ನೋಡಿ ಇದನ್ನೆಲ್ಲ ಇವಾಗ ತಟ್ಟೆಗೆ ತೆಗಿತೀನಿ ತಟ್ಟೆಯಲ್ಲಿ ತೆಗೆದು ಅದು ಆರಿಸೋದ್ರಿಂದ ಬೇಗ ತಣ್ಣಗಾಗುತ್ತೆ ಅದಕ್ಕೋಸ್ಕರ ತಟ್ಟೆಯಲ್ಲಿ ತಗೊಳ್ಬೇಕು ಈಗ ಇದನ್ನೆಲ್ಲ ತೆಗೆದು ಈಗ ಇದನ್ನು ತಣ್ಣಗೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕೆಂಪುಗೆ ಎಲ್ಲ ಹುರಿದಿರಬೇಕು ಆಗಲೇ ಚಟ್ನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಈ ಎಣ್ಣೆ ಇರುತ್ತಲ್ಲ ಇದು ಒಗ್ಗರಣೆಗೆ ಸಾಕು ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು ನೋಡಿ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕಿ ಈಗ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗಿರಬೇಕು ಆಗಲೇ ಚೆನ್ನಾಗಿರೋದು ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಆಗಲೇ ನಾವು ಫ್ರೈ ಮಾಡಿರೋವಂಥ ಅಂಥ ಎಣ್ಣೆ ಮಿಕ್ಕಿರುತ್ತೆ ಅದೇ ಸಾಕು ಒಗ್ಗರಣೆಗೆ ಈಗ ಇದಕ್ಕೆ ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಒಂದು ಹಾಕಿದ್ರೆ ಸಾಕು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಸಾಸಿವೆ ಹಾಕಿದ್ಮೇಲೆ ಇದೆಲ್ಲ ಚಟ್ಪಟ ಅನ್ನಬೇಕು ಚೆನ್ನಾಗಿ ಚಟ್ಪಟ ಅಂದಮೇಲೆ ನಾವು ಒಗ್ಗರಣೆ ಚಟ್ನಿಗೆ ಹಾಕಬೇಕು ಸಾಸಿವೆ ಚೆನ್ನಾಗಿ ಸಿಡಿದಿದ್ರೆ ಹಾಗೆ ತಿಂದರೆ ಅಂದರೆ ನೋವು ಬರುತ್ತೆ ಚೆನ್ನಾಗಿ ಅದು ಚಟ್ಪಟ ಅನ್ನಬೇಕು ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಅಂದಿದೆ ಇವಾಗ ಒಲೆ ಆರಿಸಿ ಒಂದು ಸ್ವಲ್ಪ ಅರಶಿನ ಹಾಕಬೇಕು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಇದಾಗಿದೆ ಈಗ ರುಬ್ಬಿರೋ ಅಂಥ ಚಟ್ನಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಬೇಕಂದರೆ ಗಟ್ಟಿ ಇಟ್ಕೊಳ್ಬೋದು ಇಲ್ಲಾಂದರೆ ತೆಳ್ಳಗೆ ಬೇಕಂದರೆ ನೀರು ಹಾಕಿ ಯಾವ ಒಂದು ಅದ ಬೇಕೋ ನೋಡಿಕೊಂಡು ನೀರು ಕಲಿಸ್ಕೊಳ್ಬೋದು ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಇದು ದೋಸೆಗೆ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೆ ನೋಡಿ ಈ ರೀತಿ ನೀರು ಹಾಕಿ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾವು ಕಲಿಸ್ಕೊಳ್ಬೋದು ತೆಳ್ಳಗಿದ್ರೆ ಅಂದರೆ ದೋಸೆ ಇಡ್ಲಿಗೆ ಸೂಪರಾಗಿರುತ್ತೆ ಈಗ ಇದು ರೆಡಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಈ ರೀತಿ ದೋಸೆ ಮಾಡಿದಾಗ ಈ ರೀತಿ ಚಟ್ನಿ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ದೋಸೆಗೆ ಈ ರೀತಿ ಚಟ್ನಿ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಇದೇ ರೀತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಏನೇನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ